ಎಲ್ರಿಗೂ ನಮಸ್ಕಾರ, ನಾನು ನಯನ. ಕೇಂದ್ರ ಸರ್ಕಾರ ತನ್ನ ನೌಕರರ ತುಟ್ಟಿ ಭತ್ಯೆಯನ್ನು ಶೇಕಡ 4% ಹೆಚ್ಚಳ ಮಾಡಿದ್ದು, ಶಿವರಾತ್ರಿ ಹಬ್ಬದ ಮುನ್ನವೇ ಕೇಂದ್ರ ಸರ್ಕಾರ ನೌಕರರ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ. ಆದರೆ ರಾಜ್ಯ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆ ಅಂದರೆ ಅದು 7ನೇ ವೇತನ ಆಯೋಗ ಜಾರಿ. ಅದು ಇನ್ನೂ ಕೂಡ ಗಗನ ಕುಸುಮವಾಗಿಯೇ ಉಳಿದಿದೆ. 7ನೇ ವೇತನ ಆಯೋಗ ಜಾರಿಗೆ ಎಷ್ಟೇ ಪಟ್ಟು ಹಿಡಿದ್ರೂ ಕೂಡ ಸರ್ಕಾರ ಮಾತ್ರ ಮೀನಾಮೇಷ ಎಣಿಸ್ತಾ ಇದೆ. ಹಾಗಾದ್ರೆ 7ನೇ ವೇತನ ಆಯೋಗದ ವರದಿ ಮಾರ್ಚ್ 15 ಒಳಗಡೆ ಸಿಗುತ್ತಾ? ಲೋಕಸಭೆ ಚುನಾವಣೆಗೂ ಮುನ್ನ ಅದು ಜಾರಿಯಾಗುತ್ತಾ? ಒಂದ್ ವೇಳೆ ನೀತಿ ಸಂಹಿತೆ ಜಾರಿಯಾದ್ರೆ ಏನಾಗುತ್ತೆ? ಈ ಬಗ್ಗೆ ಸರ್ಕಾರದ ನಿಲುವೇನು? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. 7ನೇ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರ ಬಹಳ ದಿನಗಳ ಬೇಡಿಕೆ. ಒಂದ್ ರೀತಿ ಇದು ಚುನಾವಣಾ ವಿಚಾರ ಅಂದ್ರೆ ತಪ್ಪಾಗೋದಿಲ್ಲ. 7ನೇ ವೇತನ ಆಯೋಗ ಜಾರಿ ಆಗ್ಲೇಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರು ಹಲವಾರು ವರ್ಷಗಳಿಂದ ಪಟ್ಟು ಹಿಡಿದಿದ್ದಾರೆ. ರಾಜ್ಯದಲ್ಲಿ NPS ಅನ್ನ ತೆಗೆದುಹಾಕಿ ಹಳೆ ಪಿಂಚಣಿ ವ್ಯವಸ್ಥೆಯನ್ನ ಜಾರಿಗೊಳಿಸಿ ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನೀವು ನಾವೆಲ್ಲರೂ ಕೂಡ ನೋಡಿರ್ಬೋದು, ಸರ್ಕಾರಿ ನೌಕರರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು. ಆಗ ಅಧಿಕಾರದಲ್ಲಿದ್ದ BJP 7ನೇ ವೇತನ ಆಯೋಗದ ಜಾರಿ ಬಗ್ಗೆ ಭರವಸೆಯನ್ನ ನೀಡಿತ್ತು. ಇನ್ನು ಜೊತೆಗೆ ಚುನಾವಣೆ ಸಂದರ್ಭವಾಗಿದ್ದರಿಂದ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲೂ ಕೂಡ 7ನೇ ವೇತನ ಆಯೋಗದ ಜಾರಿ ಬಗ್ಗೆ ಹೇಳಿತ್ತು. ಜಾರಿ ಮಾಡೇ ಮಾಡ್ತೀವಿ ಅಂತ ಕೂಡ ಹೇಳಿತ್ತು. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ವರ್ಷಗಳೇ ಉರುಳ್ತಾ ಇದ್ರೂ ಕೂಡ 7ನೇ ವೇತನ ಆಯೋಗ ಮಾತ್ರ ಇನ್ನೂ ಜಾರಿಯಾಗಿಲ್ಲ. ಅಷ್ಟಕ್ಕೂ 7ನೇ ವೇತನ ಆಯೋಗ ಜಾರಿಯಾದರೆ ಏನಾಗುತ್ತೆ ಅಂತ ನೋಡೋದಾದರೆ, ಈಗಿರುವ ವೇತನದಲ್ಲಿ ಗಣನೀಯವಾಗಿ ಏರಿಕೆ ಆಗುತ್ತೆ. ಕರ್ನಾಟಕ ಸರ್ಕಾರ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ರಾವ್ ನೇತೃತ್ವದಲ್ಲಿ 7ನೇ ರಾಜ್ಯ ವೇತನ ಆಯೋಗವನ್ನು 2017 ರಚನೆ ಮಾಡಿತು. 7ನೇ ವೇತನ ಆಯೋಗ ಜಾರಿಯಾಗಿ ವರದಿ ಅನುಷ್ಠಾನಗೊಂಡ್ರೆ ನೌಕರರ ವೇತನ ಕೆಡರನ್ನು ಅವಲಂಬಿಸಿ 10,000 ರಿಂದ 50,000 ರೂಪಾಯಿಗೆ ಹೆಚ್ಚಾಗುತ್ತೆ. ಇನ್ನು 7ನೇ ವೇತನ ಆಯೋಗ ಸರ್ಕಾರಿ ನೌಕರರ ಅನುದಾನಿತ ಸಂಸ್ಥೆಗಳ, ವಿಶ್ವವಿದ್ಯಾಲಯಗಳ, ಬೋಧಕೇತರ ಸಿಬ್ಬಂದಿ ಅಂದರೆ UGC, AICTU, ICAR ಶ್ರೇಣಿಯ ವೇತನ ಪಡಿತ ಇರುವವರನ್ನು ಹೊರತುಪಡಿಸಿ ವೇತನ ಹಾಗೂ ವಿವಿಧ ಭತ್ತೆಗಳು ಹಾಗೂ ನಿವೃತ್ತಿ ಸೌಲಭ್ಯಗಳನ್ನು ಪರಿಶೀಲಿಸಿ ಕಾರ್ಯಸಾಧುವಾದ ನೂತನ ವೇತನ ಶ್ರೇಣಿಯನ್ನು ಶಿಫಾರಸು ಮಾಡುತ್ತೆ. ಕೇಂದ್ರದ ವೇತನ ಶ್ರೇಣಿಯನ್ನೇ ರಾಜ್ಯದಲ್ಲಿ ಅಳವಡಿಸಲಾಗುತ್ತೆ. ಮನೆ ಬಾಡಿಗೆ ಭತ್ಯೆ, ನಗರ ಪರಿಹಾರ ಭತ್ಯೆ, ಪ್ರವಾಸ ರಜೆ ಸೌಲಭ್ಯ, ವೈದ್ಯಕೀಯ ಸೌಲಭ್ಯಗಳೆಲ್ಲವೂ ಕೂಡ ಇದರಲ್ಲಿ ಸಿಗುತ್ತೆ. ಇನ್ನು ನಿವೃತ್ತಿ ವೇತನವನ್ನು ಕೂಡ ನೀಡಲಾಗುತ್ತೆ. ಹಾಗಾಗಿನೇ ಆದಷ್ಟು ಶೀಘ್ರವಾಗಿ 7ನೇ ವೇತನ ಆಯೋಗವನ್ನು ಜಾರಿ ಮಾಡಬೇಕು ಅಂತ ಸರ್ಕಾರಿ ನೌಕರರು ಪಟ್ಟು ಹಿಡಿತಾ ಇದ್ದಾರೆ. ಇತ್ತೀಚೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಸರ್ಕಾರಿ ನೌಕರರ ಮಹಾಸಮ್ಮೇಳನದಲ್ಲೂ ಕೂಡ ಮುಖ್ಯಮಂತ್ರಿ ಎದುರು ನೌಕರರು ಪಟ್ಟನ್ನು ಹಿಡಿದಿದ್ರು. ಆದಷ್ಟು ಬೇಗನೆ ಜಾರಿ ಮಾಡುವ ಭರವಸೆಯನ್ನು ಕೂಡ CM ಸಿದ್ದರಾಮಯ್ಯನವರು ನೀಡಿದ್ರು. ಸದ್ಯ ಕೇಂದ್ರದಲ್ಲಿ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು ಶೇಕಡ 4% ಹೆಚ್ಚಳ ಮಾಡಲಾಗಿದೆ. ಶೇಕಡ 4% ಹೆಚ್ಚಳ ಮಾಡಿರೋದ್ರಿಂದ DA ಹೆಚ್ಚಳ ಶೇಕಡ 50% ಆದಂತಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಅಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಹೆಚ್ಚುವರಿ DM ಮತ್ತು ಪಿಂಚಣಿದಾರರಿಗೆ DRNS ರಿಲೀಫ್ ಅಂದರೆ DR ಅನ್ನು ಕೂಡ January 1, 2024 ಜಾರಿಗೆ ತರುವುದಕ್ಕೆ ಅನುಮೋದನೆಯನ್ನು ನೀಡಿದೆ ಅಂತ ಸರ್ಕಾರದ ಆದೇಶದಲ್ಲಿ ತಿಳಿಸಲಾಗಿದೆ. ಕೇಂದ್ರದಲ್ಲಿ DA ಹೆಚ್ಚಳ ಮಾಡಿರೋದ್ರಿಂದ ರಾಜ್ಯದಲ್ಲೂ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ಈಗ ಸರ್ಕಾರಿ ನೌಕರರು ಕೇಳ್ತಾ ಇರುವಂತಹ ಪ್ರಶ್ನೆ ಏನು ಅಂದರೆ, ಕೇಂದ್ರ DA ಹೆಚ್ಚಳ ಮಾಡಿದೆ, ನೀವು ಹೆಚ್ಚಳ ಮಾಡ್ತೀರಾ? ಆದರೆ 7ನೇ ವೇತನ ಆಯೋಗವನ್ನು ಜಾರಿ ಮಾಡಿ ಕೇಂದ್ರ ವರ್ಷಗಳೇ ಉರುಳಿದೆ, ಆದರೆ ರಾಜ್ಯದಲ್ಲಿ ಯಾಕೆ ಜಾರಿ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನೇನು ಲೋಕಸಭೆ ಚುನಾವಣೆ ಘೋಷಣೆಗೆ ದಿನಗಣನೆ ಮಾತ್ರ ಇರುವಂಥದ್ದು. ಒಂದು ವೇಳೆ ನೀತಿ ಸಂಹಿತೆ ಜಾರಿಯಾದರೆ 7ನೇ ವೇತನ ಆಯೋಗ 2-3 ಜಾರಿಯಾಗುವಂಥದ್ದು ಆ ಸಾಧ್ಯತೆ ಕಡಿಮೆ ಅಂತಾನೆ ಹೇಳ್ಬೋದು. ಹಾಗಾಗಿ ಆದಷ್ಟು ಬೇಗನೆ ಸುಧಾಕರ್ ಅವರ ವರದಿ ಸರ್ಕಾರದ ಕೈ ಸೇರಿ 7ನೇ ವೇತನ ಆಯೋಗ ಜಾರಿಗೆ ಸರ್ಕಾರಿ ನೌಕರರ ಸಂಘದವರು ಪಟ್ಟು ಹಿಡಿದುಕೊಳ್ತಿದ್ದಾರೆ. ಒಂದ್ ವೇಳೆ ತಡವಾದ್ರೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೂಡ ಸಂಘದ ರಾಜ್ಯಾಧ್ಯಕ್ಷ CS ಷಡಾಕ್ಷರಿ ಅವರು ನೀಡಿದ್ದಾರೆ. ಹಾಗಾಗಿ ಇದು ಸರ್ಕಾರಕ್ಕೂ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಅಷ್ಟಕ್ಕೂ ರಾಜ್ಯ ಸರ್ಕಾರ 7ನೇ ವೇತನ ಆಯೋಗ ಜಾರಿ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇರೋದು ಯಾಕೆ? ಮಾರ್ಚ್ 15 ಒಳಗೆ 7ನೇ ವೇತನ ಆಯೋಗ ಜಾರಿಯಾಗುತ್ತಾ? ಒಂದ್ ವೇಳೆ ನೀತಿ ಸಂಹಿತೆ ಜಾರಿಯಾದ್ರೆ ಏನಾಗುತ್ತೆ? ಇಂತಹ ಸಾಕಷ್ಟು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದೆ. ಒಂದ್ ವೇಳೆ ನೀತಿ ಸಂಹಿತೆ ಜಾರಿಯಾದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, 7ನೇ ವೇತನ ಆಯೋಗ ರಚನೆಯಾದ್ರೆ ಸರ್ಕಾರದ ಆರ್ಥಿಕ ಬೊಕ್ಕಸಕ್ಕೆ ಪೆಟ್ಟು ಬೀಳೋದಂತೂ ಗ್ಯಾರಂಟಿ. ಹಳೆ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸೋದಕ್ಕೂ ಕೂಡ ಇದೇ ಕಾರಣವಾಗಿತ್ತು.
ಇನ್ನು ಮಾರ್ಚ್ 15 ಒಳಗೆ ಇದು ಜಾರಿಯಾಗುವುದು ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕರ್ನಾಟಕ ಸರ್ಕಾರ ಕೆ ಸುಧಾಕರ್ ರಾವ್ ನೇತೃತ್ವದ 7ನೇ ವೇತನ ಆಯೋಗದ ಅವಧಿಯನ್ನ 2024 ಮಾರ್ಚ್ 15 ವಿಸ್ತರಣೆ ಮಾಡಿತ್ತು. ಈಗ ಇದನ್ನ ಮತ್ತೆ 3 ವಿಳಂಬವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂದ್ರೆ ಇನ್ನೂ 3 ಅಂದ್ರೆ ಮಾರ್ಚ್ 15 ಬಳಿಕ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವಂತ ಸಾಧ್ಯತೆ ಇದೆ. ಅದು ಅಲ್ಲದೆ ಏಪ್ರಿಲ್ 1 2024-25 ಸಾಲಿನ ಬಜೆಟ್ ಜಾರಿಗೆ ಬರೋದ್ರಿಂದ ಆಯೋಗದ ಅವಧಿ 3 ವಿಸ್ತರಣೆಯಾಗಲಿದೆ. ಈಗಾಗಲೇ ಸರ್ಕಾರಿ ನೌಕರರು ಹಲವಾರು ಬಾರಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಈಗಾಗಲೇ ಮಾಧ್ಯಮಗೋಷ್ಠಿ ನಡೆಸಿ ಮಾರ್ಚ್ 15 ಒಳಗೆ ವರದಿಯನ್ನ ನೀಡಬೇಕು ಅನ್ನುವಂತಹ ಜಾರಿ ಮಾಡಲೇಬೇಕು ಅಂತ ಹೇಳಿದ್ರು. ಇಲ್ಲ ಅಂದ್ರೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಆದ್ರೆ ಮಾರ್ಚ್ 15 ನಂತರ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವುದು ಬಹುತೇಕ ಪಕ್ಕಾ ಅಂತಾನೆ ಹೇಳಲಾಗ್ತಾ ಇದೆ. ನೀತಿ ಸಂಹಿತೆ ಜಾರಿಯಾದ್ರೆ ಸರ್ಕಾರ ಹೊಸ ಯೋಜನೆ ಕಾರ್ಯಕ್ರಮವನ್ನು ಘೋಷಣೆ ಅಥವಾ ಅನುಷ್ಠಾನ ಮಾಡುವಂತಿಲ್ಲ. ಉದ್ಘಾಟನೆ, ಅಡಿಗಲು, ಶಂಕುಸ್ಥಾಪನೆ ಯಾವುದನ್ನು ಕೂಡ ನೆರವೇರಿಸೋ ಹಾಗಿಲ್ಲ. ಹಾಗಾಗಿ 7ನೇ ವೇತನ ಆಯೋಗವು ಹೊಸ ಯೋಜನೆ ಆಗಿರೋದ್ರಿಂದ ನೀತಿ ಸಂಹಿತೆ ಜಾರಿಯಾದ ಬಳಿಕ ಇದನ್ನು ಜಾರಿ ಮಾಡೋ ಹಾಗಿಲ್ಲ. ಹಾಗಾಗಿ ಸರ್ಕಾರಿ ನೌಕರರ ಸಹನೆ ಕೂಡ ಕಟ್ಟೆ ಒಡೆಯುವ ಸಾಧ್ಯತೆ ಇದೆ. ಇನ್ನು ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡುವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೇತನ ಹಾಗೂ ಪಿಂಚಣಿಯಲ್ಲಿ 25% ಹೆಚ್ಚಳವಾಗಲಿದೆ ಅಂತ ಹೇಳಿದ್ರು. 7ನೇ ವೇತನ ಆಯೋಗ ಶಿಫಾರಸಿನಿಂದ ವೇತನ ಶ್ರೇಣಿಯಲ್ಲಿ ಸಂಭವಿಸಬಹುದಾದ ಹೆಚ್ಚಳವನ್ನು ಅಂದಾಜಿಸಿ 2024-25 ಸಾಲಿನ ವೇತನ ಹಾಗೂ ಪಿಂಚಣಿಗೆ 112,789 ಕೋಟಿ ಬೇಕಾಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಇದರ ಶಿಫಾರಸು ಜಾರಿಗೆ 13,000 ರೂಪಾಯಿಯನ್ನ ಆಯವ್ಯಯದಲ್ಲಿ ಒದಗಿಸಲಾಗಿದೆ. ಮುಂದಿನ ವಾರ ಹಣಕಾಸು ಸಚಿವರೂ ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕುರಿತು 7ನೇ ವೇತನ ಆಯೋಗದ ಜೊತೆ ಸಭೆ ನಡೆಸುವ ನಿರೀಕ್ಷೆ ಇದೆ. ಹಾಗಾಗಿ ಆದಷ್ಟು ಶೀಘ್ರವಾಗಿ 7ನೇ ವೇತನ ಆಯೋಗ ಜಾರಿ ಮಾಡಲಿ ಅಂತ ಸರ್ಕಾರಿ ನೌಕರರು ಕೇಳಿಕೊಳ್ತಾ ಇದ್ದಾರೆ. ಇಲ್ಲದಿದ್ರೆ ಸರ್ಕಾರಿ ನೌಕರರು ಹೋರಾಟ ಆರಂಭ ಮಾಡುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವ ಹಾಗಿಲ್ಲ.